ಮಾತ್ರ ಅಲ್ಲ ಪ್ರಚಾರದ ವೇಳೆ ಸಾರ್ವಜನಿಕವಾಗಿ ಗರಿಗರಿ ನೋಟನ್ನ ಕೊಟ್ಟಿದ್ದಾರೆ ಅಂತ ಜೆಡಿಎಸ್ ಗಂಭೀರ ಆರೋಪವನ್ನು ಮಾಡುತ್ತಾ ಇದೆ ಆರೋಪ ಹೌದು ಆದರೆ ಅಲ್ಲಿ ವಿಷಯಸ್ ಅಲ್ಲಿ ಇರೋದು ಯಾರು ಮತ್ತೆ ಹಣ ಕೊಟ್ಟಿದ್ದ ರೀತಿ ಏನು ಇದೆಲ್ಲವೂ ಪ್ರಶ್ನೆ ಹಣ ಕೊಟ್ಟು ಜನರಿಗೆ ಮತ ಹಾಕುವಂತೆ ಒತ್ತಡವನ್ನ ಹೇರಿದ್ದಾರೆ ಅಂತ ಎಕ್ಸ್ ನಲ್ಲಿ ಜೆಡಿಎಸ್ ಹೇಳ್ತಾ ಇದೆ ಮತ್ತು ಚುನಾವಣಾ ಆಯೋಗ ಕೇಸ್ ಅನ್ನು ದಾಖಲಿಸಿಕೊಳ್ಳಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ ಜೆಡಿಎಸ್ ನ ಅಧಿಕೃತ ಟ್ವಿಟರ್ ಖಾತೆಯಿಂದ ಹೊರಬಿದ್ದಿರುವಂತ ಟ್ವೀಟ್ ಅನ್ನು ನೀವು ನೋಡ್ತಾ ಇದ್ದೀರಾ ಸರ್ಕಾರ ಆಡಳಿತ ಯಂತ್ರವನ್ನ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡಿದೆ ಅನ್ನೋದು ಜೆಡಿಎಸ್ ನ ಟ್ವೀಟ್ ನ ಸಾರಾಂಶ ಆಗ್ತಾ ಇದೆ ಜೊತೆಗೆ ನೋಟುಗಳನ್ನು ಕೊಟ್ಟು ಜನರಿಗೆ ಮತ ಹಾಕುವಂತೆ ಒತ್ತಡವನ್ನ ಹೇರಿದ್ದಾರೆ ಅನ್ನೋದು ಕೂಡ ಈ ಟ್ವೀಟ್ ನ ಭಾಗ ಆಗ್ತಾ ಇದೆ ಅದಕ್ಕೆ ಇಮ್ಮು ಕೊಡುವಂತೆ ಒಂದು ವಿಡಿಯೋವನ್ನ ಕೂಡ ವೈರಲ್ ಮಾಡ್ಲಾಗ್ತಾ ಇದೆ ಈ ವಿಡಿಯೋ ನೋಡಿದಾಗ ಜಮೀರ್ ಅಹಮದ್ ಕೈಯಲ್ಲಿ ದುಡ್ಡಿದೆ ಅವರ ಕೈಯಲ್ಲಿ ದುಡ್ಡಿದೆ ಆ ದುಡ್ಡನ್ನ ಅಲ್ಲೇ ಕೆಳಗಿದ್ದಂತಹ ಮಹಿಳೆಗೆ ಕೊಡ್ತಾ ಇರೋದ್ರ ವಿಜುವಲ್ಸ್ ಇದೆ ಇದನ್ನೇ ಆಧಾರವಾಗಿ ಇಟ್ಕೊಂಡು ಚುನಾವಣಾ ನೀತಿ ಸಂಹಿತೆಯ ಉಲ್ಲಂಘನೆ ಆಗಿದೆ ಹಾಗಾಗಿ ಕೇಸ್ ದಾಖಲಾಗಬೇಕು ಅಂತ ಹೇಳಿ ಜೆಡಿಎಸ್ ಆಗ್ರಹಿಸ್ತಾ ಇದೆ ಪ್ರತಿಪಕ್ಷಗಳು ಇದನ್ನೇ ಜಮೀರ್ ಅಹಮದ್ ಖಾನ್ ವಿರುದ್ಧ ಅಸ್ತ್ರವಾಗಿ ಪ್ರಯೋಗಿಸ್ತಾ ಇದೆ ಚುನಾವಣಾ ಹೊತ್ತಲ್ಲಿ ಹಣದ ಹೊಳೆ ಯಥೇಚ್ಛವಾಗಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳೋದಕ್ಕೆ ಉಪಯೋಗಕ್ಕೆ ಬರ್ತಾ ಇದೆಯಾ ಅನ್ನೋ ಪ್ರಶ್ನೆ ಇದೆ ಜವಾಬ್ದಾರಿಯುತ ಸಚಿವರ ಹೆಸರೇ ಇಲ್ಲಿ ಮೇಲ್ನೋಟಕ್ಕೆ ಮುನ್ನೆಲೆಗೆ ಬಂದಿರೋದು ಅದನ್ನ ಸಪೋರ್ಟ್ ಮಾಡ್ತಾ ಇದೆ ಈ ವಿಷಯ